ಸ್ನೇಹಿತರೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಈ ಎಪಿಸೋಡ್ನಲ್ಲಿ ಸ್ಪೋರ್ಟ್ಸ್ ಮತ್ತು ಗೇಮ್ಸ್ಗೆ ಸಂಬಂಧಪಟ್ಟಿರುವಂತಹ ಅತ್ಯುತ್ತಮವಾಗಿರುವಂತಹ 25 ಪ್ರಶ್ನೆಗಳನ್ನು ನೋಡೋಣಂತೆ. ಆ 25 ಪ್ರಶ್ನೆಗಳಿಗೂ ಕೂಡ ಸರಿಯಾದ ಉತ್ತರ ಜೊತೆಗೆ ಆ ಉತ್ತರದ ಸರಳ ವಿವರಣೆಯನ್ನು ಕೂಡ ನೀಡಲಾಗಿದೆ. ಈ ಒಂದು ನಮ್ಮ ಕಾರ್ಯ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆನೂ ಕೂಡ ಮುಂದೆ ಬರುವಂತಹ ಯಾವುದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರ್ಬೋದು, ಅಂದರೆ FDA, SDA, KPSC, ಇತರ ಸಿ ಗ್ರೂಪ್ ಉದ್ದೆಯ ನೇಮಕಾತಿಗಳು, ಶಿಕ್ಷಕರ ನೇಮಕಾತಿ, ಪೊಲೀಸರ ನೇಮಕಾತಿ ಎಲ್ಲಕ್ಕೂ ಕೂಡ ಉಪಯುಕ್ತಕರವಾಗಿರುತ್ತೆ. ಆಲ್ ದ ಬೆಸ್ಟ್. ಮತ್ತೊಮ್ಮೆ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಒಂದಿಗೆ ದೀರ್ಘಾವಧಿಯ ಪ್ರಾಯೋಜಕತ್ವಕ್ಕಾಗಿ ಸಹಿ ಹಾಕಿದ ಕಂಪನಿ ಯಾವುದು? ಅದಾನಿ ಸ್ಪೋರ್ಟ್ಸ್ ಲೈನ್. ಅದಾನಿ ಸ್ಪೋರ್ಟ್ಸ್ ಲೈನ್ ಇದು ಅದಾನಿ ಗ್ರೂಪ್ನ ಅಂಗಸಂಸ್ಥೆಗಳಲ್ಲಿ ಒಂದು. ಇತ್ತೀಚೆಗೆ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಒಂದಿಗೆ ದೀರ್ಘಾವಧಿಯ ಪ್ರಾಯೋಜಕತ್ವಕ್ಕಾಗಿ ಸಹಿ ಹಾಕಿತ್ತು. ಬರ್ಮಿಂಗ್ಹ್ಯಾಮ್ ಕಾಮನ್ವೆಲ್ತ್ ಗೇಮ್ಸ್ 2022, ಹಾಂಗ್ ಜಾವೋ ಏಷ್ಯನ್ ಗೇಮ್ಸ್ 2022 ಮತ್ತು ಪ್ಯಾರಿಸ್ ಒಲಿಂಪಿಕ್ ಗೇಮ್ಸ್ 2024 ಕ್ರೀಡಾಕೂಟಗಳಿಗಾಗಿ ಅದಾನಿ ಸ್ಪೋರ್ಟ್ಸ್ ಲೈನ್ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ಒಂದಿಗೆ ಭಾರತ ತಂಡಗಳಿಗಾಗಿ ಪ್ರಾಯೋಜಕತ್ವ ವಹಿಸಲಿದೆ. 2 ಈಸ್ ದಿ ರೈಟ್ ಆನ್ಸರ್. ಯಾವ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಪಿಟಿ ಉಷಾ 4ನೇ ಸ್ಥಾನ ಪಡೆದಿದ್ದರು? 1984 ಲಾಸ್ ಏಂಜಲೀಸ್. ಭಾರತ ಕಂಡ ಶ್ರೇಷ್ಠ ಮಹಿಳಾ ಅಥ್ಲೀಟ್ಗಳಲ್ಲಿ ಪಿಟಿ ಉಷಾ ಒಬ್ಬರು. ಪಯ್ಯೋಳ್ಳಿ ಎಕ್ಸ್ಪ್ರೆಸ್ ಎಂದೇ ಖ್ಯಾತರಾದ ಇವರು ಓಟ ಸ್ಪರ್ಧೆಗಳಲ್ಲಿ ನಿಷ್ಣಾತರಾಗಿದ್ದರು. 1984 ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ನಡೆದ ಒಲಿಂಪಿಕ್ ಕೂಟದಲ್ಲಿ 101ನೇ ಸೆಕೆಂಡ್ ಅಂತರದಲ್ಲಿ ಹಿಂದುಳಿದು 400 ಮೀಟರ್ ಹರ್ಡಲ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ತಪ್ಪಿಸಿಕೊಂಡಿದ್ದರು. 1 ಈಸ್ ದಿ ರೈಟ್ ಆನ್ಸರ್. ಭಾರತದ ಟೆಸ್ಟ್ ನಾಯಕ ಜಸ್ಪ್ರೀತ್ ಬೂಮ್ರಾ ಇತ್ತೀಚೆಗೆ ಯಾರ ಓವರ್ನಲ್ಲಿ ಅತಿ ಹೆಚ್ಚು, ಅಂದರೆ 29 ರನ್ ಬಾರಿಸಿ ವಿಶ್ವ ದಾಖಲೆ ನಿರ್ಮಿಸಿದರು? ಸ್ಟುವರ್ಟ್ ಬ್ರಾಡ್. ಇತ್ತೀಚೆಗೆ ಭಾರತ ಮತ್ತು ಇಂಗ್ಲೆಂಡ್ಗಳ ನಡುವಿನ ಬರ್ಮಿಂಗ್ಹ್ಯಾಮ್ ಟೆಸ್ಟ್ ಪಂದ್ಯದಲ್ಲಿ ಭಾರತದ ನಾಯಕ ಜಸ್ಪ್ರೀತ್ ಬೂಮ್ರಾ ಎದುರಾಳಿ ತಂಡದ ವೇಗದ ಬೌಲರ್ ಸ್ಟುವರ್ಟ್ ಬ್ರಾಡ್ ಅವರ 1 ಓವರ್ನಲ್ಲಿ 29 ರನ್ ಬಾರಿಸಿ ಹಿಂದೆ ವೆಸ್ಟ್ ಇಂಡೀಸ್ನ ಬ್ರಿಯನ್ ಲಾರಾ, ದಕ್ಷಿಣ ಆಫ್ರಿಕಾದ ರಾಬಿನ್ ಪೀಟರ್ಸನ್ ಓವರ್ನಲ್ಲಿ ಬಾರಿಸಿದ್ದ 28 ರನ್ ದಾಖಲೆ ಅಳಿಸಿದರು. 4 ಈಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಎಲೋರ್ಡಾ ಬಾಕ್ಸಿಂಗ್ ಕಪ್ ಪಂದ್ಯಾವಳಿ ಎಲ್ಲಿ ಪ್ರಯೋಜನೆಯಾಗಿತ್ತು? ನೂರ್ ಸುಲ್ತಾನ್. ಭಾರತ ಬಾಕ್ಸಿಂಗ್ ತಂಡ ಇತ್ತೀಚೆಗೆ ಕಜಕಿಸ್ತಾನದ ನೂರ್ ಸುಲ್ತಾನ್ನಲ್ಲಿ ನಡೆದ ಎಲೋರ್ಡಾ ಬಾಕ್ಸಿಂಗ್ ಕಪ್ ಪಂದ್ಯಾವಳಿಯಲ್ಲಿ 2 ಚಿನ್ನ, 2 ರಜತ ಮತ್ತು 10 ಕಂಚು, ಒಟ್ಟಾರೆ 14 ಪದಕಗಳನ್ನು ಜಯಿಸಿತು. ಭಾರತದ ಪರ ಅಲ್ಫಿಯಾ ಪಠಾಣ್ ಮತ್ತು ಗೀತಿಕಾ ಚಿನ್ನದ ಪದಕ ಜಯಿಸಿದರು. 4 ಈಸ್ ದಿ ರೈಟ್ ಆನ್ಸರ್. ಮೈಂಡ್ ಮಾಸ್ಟರ್ ವಿನ್ನಿಂಗ್ ಲೈಸೆನ್ಸ್ ಫ್ರಮ್ ಎ ಚಾಂಪಿಯನ್ಸ್ ಲೈಫ್ ಇದು ಯಾವ ಕ್ರೀಡಾಪಟುವಿನ ಕುರಿತಾದ ಪುಸ್ತಕ? ವಿಶ್ವನಾಥನ್ ಆನಂದ್. ಮೈಂಡ್ ಮಾಸ್ಟರ್ಸ್ ವಿನ್ನಿಂಗ್ಸ್ ಲೆಸನ್ಸ್ ಫ್ರಮ್ ಎ ಚಾಂಪಿಯನ್ಸ್ ಲೈಫ್ ಇದು ಭಾರತದ ವಿಖ್ಯಾತ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ವಿಶ್ವನಾಥನ್ ಆನಂದ್ ಅವರ ಕುರಿತಾದ ಕೃತಿ. ಬೆಂಗಳೂರು ಮೂಲಕ ಬರಹಗಾರ ಪತ್ರಕರ್ತ ಸೂಸಾನ್ ನೀನಾನ್ ಜೊತೆಗೂಡಿ ಆನಂದ್ ಈ ಪುಸ್ತಕ ಬರೆದಿದ್ದಾರೆ. ಮೈ ಬೆಸ್ಟ್ ಗೇಮ್ಸ್ ಆಫ್ ಚೆಸ್ ಮತ್ತು ಮೈ ಲೈಫ್ ಇನ್ ಚೆಸ್ ಇವು ಸಹ ವಿಶ್ವನಾಥನ್ ಆನಂದ್ ಕುರಿತಾದ ಪುಸ್ತಕಗಳು. 3 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ಕ್ರಿಕೆಟ್ನಲ್ಲಿನ ಸೇನಾ ರಾಷ್ಟ್ರ ತಂಡವಾಗಿಲ್ಲ? ಶ್ರೀಲಂಕಾ. ಕ್ರಿಕೆಟ್ನಲ್ಲಿ ವೇಗದ ಬೌಲಿಂಗ್ಗೆ ಹೆಚ್ಚು ನೆರವು ನೀಡುವ ಪಿಚ್ಗಳನ್ನು ಹೊಂದಿರುವ ದಕ್ಷಿಣ ಆಫ್ರಿಕಾ, ಇಂಗ್ಲೆಂಡ್, ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ದೇಶಗಳನ್ನು ಒಟ್ಟಾಗಿ ಸೇನಾ ರಾಷ್ಟ್ರಗಳೆಂದು ಕರೆಯುತ್ತಾರೆ. ಇನ್ನೊಂದೆಡೆ ಭಾರತ, ಪಾಕಿಸ್ತಾನ, ಶ್ರೀಲಂಕಾ ಮತ್ತು ಕೆರೆಬಿಯನ್ ಅಂತಹ ಕ್ರಿಕೆಟ್ ದೇಶಗಳಲ್ಲಿನ ಪಿಚ್ಗಳು ಮೇಲಿನ ದೇಶಗಳಿಗೆ ಹೋಲಿಸಿದರೆ ವೇಗದ ಬೌಲಿಂಗ್ಗೆ ಹೇಳಿ ಮಾಡಿಸಿಲ್ಲ. ಸೊ ಇವುಗಳಲ್ಲಿ ಶ್ರೀಲಂಕಾ ಈ ರಾಷ್ಟ್ರ ತಂಡದ ಭಾಗವಾಗಿಲ್ಲ. 4 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವ ಕ್ರೀಡೆ ಈ ವರ್ಷದ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕಾಗಿ 2ನೇ ಬಾರಿ ಸೇರ್ಪಡೆಯಾಗಿದೆ? ಕ್ರಿಕೆಟ್. ಕಾಮನ್ವೆಲ್ತ್ ಕ್ರೀಡಾಕೂಟ ಈ ವರ್ಷ ಜುಲೈ ಮತ್ತು ಆಗಸ್ಟ್ನಲ್ಲಿ ಇಂಗ್ಲೆಂಡಿನ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆಯಲಿದ್ದು ಮಹಿಳಾ ಕ್ರಿಕೆಟ್ನ 2020 ಪಂದ್ಯಾವಳಿ ಇದರಲ್ಲಿ ಇರಲಿದೆ. ಪುರುಷರ ತಂಡಗಳಿಗೆ ಅವಕಾಶ ನೀಡಿಲ್ಲ. 1998 ಮಲೇಷಿಯಾದ ಕೌಲಾಲಂಪುರ್ನಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಪುರುಷರ 50 ಓವರ್ಗಳ ಪಂದ್ಯಾವಳಿಯನ್ನು ಆಡಿಸಲಾಗಿತ್ತು. 2 ಈಸ್ ದಿ ರೈಟ್ ಆನ್ಸರ್. ವಿಂಬಲ್ಡನ್ ಟೆನಿಸ್ ಚಾಂಪಿಯನ್ಶಿಪ್ 2022 ಪುರುಷರ ವಿಭಾಗದಲ್ಲಿ ಸಿಂಗಲ್ಸ್ ಪ್ರಶಸ್ತಿ ಜಯಿಸಿದವರು ಯಾರು?
ನೊವಾಕ್ ಜೊಕೊವಿಕ್. ಇತ್ತೀಚೆಗೆ ಲಂಡನ್ನಿನ ಆಲ್ ಇಂಗ್ಲೆಂಡ್ ಕ್ಲಬ್ನ ಸೆಂಟರ್ ಕೋರ್ಟ್ನಲ್ಲಿ ವಿಂಬಲ್ಡನ್ ಪಂದ್ಯಗಳು ನಡೆದವು. ಪುರುಷರ ಫೈನಲ್ ಪಂದ್ಯ ಸರ್ಬಿಯಾದ ನೊವಾಕ್ ಜೊಕೊವಿಕ್ ಮತ್ತು ಆಸ್ಟ್ರೇಲಿಯಾದ ನಿಕ್ ಕಿರ್ಗಿಯೋಸ್ ನಡುವೆ ನಡೆಯಿತು. ಜೊಕೊವಿಕ್ 4-6, 6-3, 6-4, 7-6 ಸೆಟ್ಗಳಲ್ಲಿ ಕಿರ್ಗಿಯೋಸ್ರನ್ನ ಸೋಲಿಸಿದರು. ಇದು ಜೊಕೊವಿಕ್ರಿಗೆ 7ನೆಯ ಗ್ರ್ಯಾನ್ಸ್ಲಾಮ್ ಪ್ರಶಸ್ತಿ. 3 ಈಸ್ ದಿ ರೈಟ್ ಆನ್ಸರ್. ವಿಂಬಲ್ಡನ್ ಟೆನಿಸ್ ಚಾಂಪಿಯನ್ಶಿಪ್ 2022ರ ಮಹಿಳೆಯರ ವಿಭಾಗದಲ್ಲಿ ಸಿಂಗಲ್ಸ್ ಪ್ರಶಸ್ತಿ ಜಯಿಸಿದವರು ಯಾರು? ಎಲೆನಾ ರಿಬಾಕಿನಾ. ಕಜಕಿಸ್ತಾನದ ಎಲೆನಾ ರಿಬಾಕಿನಾ ಈ ವರ್ಷದ ವಿಂಬಲ್ಡನ್ ಸಿಂಗಲ್ಸ್ ಪಂದ್ಯಾವಳಿಯಲ್ಲಿ ಚಾಂಪಿಯನ್ ಆದರು. ಫೈನಲ್ನಲ್ಲಿ ವೊನಸ್ ಜಬೇರ್ ಅವರನ್ನು 3-6, 6-2, 6-2 ಸೆಟ್ಗಳಲ್ಲಿ ಸೋಲಿಸಿದರು. ಕಜಕಸ್ತಾನದ ಪರ ವಿಂಬಲ್ಡನ್ ಜಯಿಸಿದ ಮೊದಲ ಆಟಗಾರ್ತಿ ಎಂಬ ಹಿರಿಮೆ ಇವರದ್ದು. 1 ಈಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಪಿ ಇನಿಯನ್ ಯಾವ ಕ್ರೀಡೆಯಲ್ಲಿ ಹೆಸರು ಮಾಡಿದರು? ಚೆಸ್. ಪಿ ಇನಿಯನ್ ಭಾರತದ ಚೆಸ್ ಪಟು, ಗ್ರ್ಯಾಂಡ್ ಮಾಸ್ಟರ್ ಸ್ಥಾನಮಾನ ಗಿಟ್ಟಿಸಿದ್ದಾರೆ. ಇತ್ತೀಚೆಗೆ ಫ್ರಾನ್ಸ್ನ ಲಾ ಪಲಾಗ್ನೆಯಲ್ಲಿ ನಡೆದ ಲಾ ಪಾಪ್ಲಾಗ್ನೆ ಇಂಟರ್ನ್ಯಾಷನಲ್ ಓಪನ್ ಚೆಸ್ ಟೂರ್ನಿಯಲ್ಲಿ ರನ್ನರ್ ಅಪ್ ಸ್ಥಾನ ಪಡೆದರು. 3 ಈಸ್ ದಿ ರೈಟ್ ಆನ್ಸರ್. ಮೆಲ್ಬೋರ್ನ್ನಲ್ಲಿನ ಇಂಡಿಯನ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಗೆಸ್ಟ್ ಆಫ್ ಆನರ್ಗೆ ಪಾತ್ರರಾದ ಭಾರತದ ಮಾಜಿ ಕ್ರಿಕೆಟರ್ ಯಾರು? ಕಪಿಲ್ ದೇವ್. ಭಾರತದ ಮಾಜಿ ದಿಗ್ಗಜ ಆಲ್ರೌಂಡರ್ ಕಪಿಲ್ ದೇವ್ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ನಲ್ಲಿ ಇತ್ತೀಚೆಗೆ ನಡೆದ ಇಂಡಿಯನ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಗೆಸ್ಟ್ ಆಫ್ ಆನರ್ಗೆ ಪಾತ್ರರಾಗಿದ್ದರು. ಈ ಚಲನಚಿತ್ರೋತ್ಸವದಲ್ಲಿ ಕಬೀರ್ ಖಾನ್ ನಿರ್ದೇಶನದ 83 ಚಲನಚಿತ್ರವನ್ನು ಪ್ರದರ್ಶಿಸಲಾಯಿತು. ಭಾರತ ಕ್ರಿಕೆಟ್ ತಂಡ ಕಪಿಲ್ ದೇವ್ ನಾಯಕತ್ವದಲ್ಲಿ 1983ರಲ್ಲಿ ವೆಸ್ಟ್ ಇಂಡೀಸ್ ತಂಡವನ್ನ ಫೈನಲ್ನಲ್ಲಿ ಸೋಲಿಸಿ ಮೊದಲ ಬಾರಿ ವಿಶ್ವಕಪ್ ಗೆದ್ದ ಕಥಾನಕವನ್ನು 83 ಚಿತ್ರ ಒಳಗೊಂಡಿದೆ. 1983ರ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಕಪಿಲ್ ದೇವ್ ಜಿಂಬಾಬ್ವೆ ವಿರುದ್ಧ ಭಾರತದ ಪರ ಏಕದಿನ ವಿಭಾಗದಲ್ಲಿ ಮೊದಲ ಶತಕ ಬಾರಿಸಿದ್ದರು. 4 ಈಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಭಾರತದ ಭಗವಾನಿ ದೇವಿ ಡಗಾರ್ ಯಾವ ದೇಶದಲ್ಲಿ ನಡೆದ ವರ್ಲ್ಡ್ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ 1 ಚಿನ್ನ ಮತ್ತು 2 ಕಂಚಿನ ಪದಕ ಜಯಿಸಿದರು? ಫಿನ್ಲ್ಯಾಂಡ್. ಇತ್ತೀಚೆಗೆ ಫಿನ್ಲ್ಯಾಂಡ್ನ ಟ್ಯಾಂಪರೆಯಲ್ಲಿ 35 ವರ್ಷ ಮೇಲ್ಪಟ್ಟವರಿಗಾಗಿ ವರ್ಲ್ಡ್ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನಡೆಯಿತು. ಈ ಪಂದ್ಯಾವಳಿಯಲ್ಲಿ ಭಾರತದ 94 ವರ್ಷದ ಭಗವಾನಿ ದೇವಿ ಡಗಾರ್ 1 ಚಿನ್ನ 2 ಕಂಚಿನ ಪದಕಗಳನ್ನು ಗಿಟ್ಟಿಸಿದರು. 100 ಮೀಟರ್ ಓಟ ಸ್ಪರ್ಧೆಯನ್ನು ಭಗವಾನಿ ದೇವಿ 24.74 ಸೆಕೆಂಡ್ಗಳಲ್ಲಿ ಕ್ರಮಿಸಿ ಚಿನ್ನದ ಸಾಧನೆಗೈದರು. 3 ಈಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಈ ವರ್ಷದ ಆಸ್ಟ್ರಿಯನ್ ಗ್ರ್ಯಾಂಡ್ ಪ್ರೀ ಮೋಟಾರ್ ಕಾರ್ ರೇಸ್ನಲ್ಲಿ ಯಾರು ಚಾಂಪಿಯನ್ ಆದರು? ಚಾರ್ಲ್ಸ್ ಲೆಕ್ಲರ್ಕ್. ಫೆರಾರಿ ತಂಡದ ಚಾರ್ಲ್ಸ್ ಲೆಕ್ಲರ್ಕ್ ರೆಡ್ ಬುಲ್ ತಂಡದ ಮ್ಯಾಕ್ಸ್ ವೆರ್ಸ್ಟಾಪೆನ್ರನ್ನು ಪೈಪೋಟಿಯಲ್ಲಿ ಹಿಂದಿಕ್ಕಿ 2022ನೆಯ ಸಾಲಿನ ಆಸ್ಟ್ರಿಯನ್ ಗ್ರ್ಯಾಂಡ್ ಪ್ರೀ ಫಾರ್ಮುಲಾ 1 ರೇಸ್ನಲ್ಲಿ ಚಾಂಪಿಯನ್ ಆದರು. 3 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವರಲ್ಲಿ ಯಾರು ಗಿಜೋನ್ ಚೆಸ್ ಮಾಸ್ಟರ್ಸ್ 2022ರಲ್ಲಿ ವಿಜೇತರಾದರು? ಡಿ ಗುಕೇಶ್. ಭಾರತದ ಪ್ರತಿಭಾವಂತ ಚೆಸ್ ಆಟಗಾರ ಡಿ ಗುಕೇಶ್ ಇತ್ತೀಚೆಗೆ ಸ್ಪೇನ್ನಲ್ಲಿ ನಡೆದ ಗಿಜೋನ್ ಚೆಸ್ ಮಾಸ್ಟರ್ಸ್ ಪಂದ್ಯಾವಳಿಯಲ್ಲಿ ವಿಜೇತರಾದರು. 9 ಸುತ್ತುಗಳ ಪಂದ್ಯಾವಳಿಯಲ್ಲಿ ಗುಕೇಶ್ 8 ಅಂಕ ಕಲೆ ಹಾಕಿ ಮೊದಲ ಸ್ಥಾನ ಪಡೆದರು. 3 ಈಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಮುರುಳಿ ಶ್ರೀಶಂಕರ್ ಯಾವ ಕ್ರೀಡಾ ಸ್ಪರ್ಧೆಯಲ್ಲಿ ನಿಷ್ಣಾತರಾಗಿದ್ದಾರೆ? ಉದ್ದ ಜಿಗಿತ. ಭಾರತದ ಅಥ್ಲೀಟ್ ಉದ್ದ ಜಿಗಿತದ ಸ್ಪರ್ಧೆ ಇತ್ತೀಚೆಗೆ ಅಮೆರಿಕದ ಯುಜೀನ್ನಲ್ಲಿ ನಡೆದ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಕ್ರೀಡಾಕೂಟದಲ್ಲಿ 7ನೆಯ ಸ್ಥಾನ ಪಡೆದರು. 2019ರ ದೋಹಾ ವಿಶ್ವ ಚಾಂಪಿಯನ್ಶಿಪ್ನಲ್ಲೂ ಸಹ ಭಾಗಿಯಾಗಿದ್ದರು. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತ ಪ್ರತಿನಿಧಿಸಿದ್ದ ಈತ ಈ ವರ್ಷದ ಏಪ್ರಿಲ್ನಲ್ಲಿ ಕೇರಳ ರಾಜ್ಯದಲ್ಲಿ ನಡೆದ ಅಥ್ಲೆಟಿಕ್ಸ್ ಕೂಟದಲ್ಲಿ 8.36 ಮೀಟರ್ ಉದ್ದ ಜಿಗಿತದಲ್ಲಿ ಹೊಸ ರಾಷ್ಟ್ರೀಯ ದಾಖಲೆ ನಿರ್ಮಿಸಿದ್ದರು. 3 ಈಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಪರಾಸಿನ್ ಓಪನ್ ಚೆಸ್ ಟೂರ್ನಮೆಂಟ್ನಲ್ಲಿ ವಿಜೇತನಾದ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಯಾರು? ಆರ್ ಪ್ರಜ್ಞಾನಂದ. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಇತ್ತೀಚೆಗೆ ಪರಾಸಿನ್ ಓಪನ್ ಚೆಸ್ ಟೂರ್ನಮೆಂಟ್ನಲ್ಲಿ ಚಾಂಪಿಯನ್ ಆದರು. 9 ಸುತ್ತುಗಳ ಪಂದ್ಯಾವಳಿಯಲ್ಲಿ ಪ್ರಜ್ಞಾನಂದ 1 ಪಂದ್ಯವನ್ನೂ ಸೋಲದೆ ಅಜೇಯರಾಗಿ 8 ಪಂದ್ಯ ಸಂಪಾದಿಸಿ ವಿಜೇತರಾದರು. 3 ಈಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಭಾರತದ ಪಿವಿ ಸಿಂಧು ಸಿಂಗಾಪುರ ಓಪನ್ ಪಂದ್ಯಾವಳಿಯಲ್ಲಿ ಯಾರನ್ನು ಸೋಲಿಸಿ ಸಿಂಗಲ್ಸ್ ಚಾಂಪಿಯನ್ ಆದರು? ವಾಂಗ್ ಝಿ ಇ.
ಭಾರತದ ಬ್ಯಾಡ್ಮಿಂಟನ್ ಆಟಗಾರ್ತಿ ಪಿವಿ ಸಿಂಧು ಇತ್ತೀಚೆಗೆ ಸಿಂಗಪುರ ಓಪನ್ ಪಂದ್ಯಾವಳಿಯಲ್ಲಿ ಸಿಂಗಲ್ ಚಾಂಪಿಯನ್ ಆದರು. ಫೈನಲ್ನಲ್ಲಿ ಚೀನಾದ ವಾಂಗ್ ಜಿಇ ವಿರುದ್ಧ 21-9, 11-21, 21-15 ಸೆಟ್ಗಳಲ್ಲಿ ಜಯ ದಾಖಲಿಸಿದರು. ಈ ವರ್ಷ ಸಿಂಧುರಿಗೆ ಇದು ಮೂರನೆಯ ಸಿಂಗಲ್ಸ್ ಪ್ರಶಸ್ತಿ. ವನ್ ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವ ನಗರ 2025 ವರ್ಲ್ಡ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಪ್ರಾಯೋಜಿಸಲಿದೆ? ಟೋಕಿಯೋ. ಜುಲೈ 14 ಅಮೆರಿಕದ ಒರೆಗಾನ್ನಲ್ಲಿ ವರ್ಲ್ಡ್ ಅಥ್ಲೆಟಿಕ್ಸ್ ಕೌನ್ಸಿಲ್ ಸಭೆ ನಡೆಯಿತು. ಈ ಸಭೆಯಲ್ಲಿ ಮುಂಬರುವ ವಿಶ್ವ ಅಥ್ಲೆಟಿಕ್ಸ್ ಪಂದ್ಯಾವಳಿಗಳ ಕುರಿತು ಸ್ಥಳಗಳನ್ನು ಅಂತಿಮಗೊಳಿಸಲಾಯಿತು. 2025 ವರ್ಲ್ಡ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅನ್ನು ಜಪಾನ್ ದೇಶದ ರಾಜಧಾನಿ ಟೋಕಿಯೋ ಪ್ರಾಯೋಜಿಸಲಿದೆ. ವನ್ ಈಸ್ ದಿ ರೈಟ್ ಆನ್ಸರ್. ಬಾಂಗ್ಲಾದೇಶದ ಯಾವ ಕ್ರಿಕೆಟರ್ನನ್ನು ಉದ್ದೀಪನ ಔಷಧಿ ನೀತಿ ಸಂಹಿತೆ ಉಲ್ಲಂಘನೆಯ ಆರೋಪದಲ್ಲಿ 10 ತಿಂಗಳ ಕಾಲ ಅಮಾನತುಗೊಳಿಸಲಾಗಿದೆ? ಶೋಹಿದುಲ್ ಇಸ್ಲಾಂ. ಬಾಂಗ್ಲಾದೇಶದ ವೇಗದ ಬೌಲರ್ ಶೋಹಿದುಲ್ ಇಸ್ಲಾಂ ಉದ್ದೀಪನ ಔಷಧಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂತ್ರ ಪರೀಕ್ಷೆಯ ವೇಳೆ ನಿಷೇಧಿತ ಕ್ಲೋಮಿಫೆನ್ ಅಂಶ ಸೇವಿಸಿದ್ದು ದೃಢಪಟ್ಟಿದ್ದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ನ ಅಂದರೆ ಐಸಿಸಿಯ ಆಂಟಿ ಡೋಪಿಂಗ್ ಕೋಡ್ನ ಆರ್ಟಿಕಲ್ 2.1 ಉಲ್ಲಂಘನೆಯ ಆರೋಪದ ಮೇಲೆ 10 ತಿಂಗಳು ಕಾಲ ಯಾವುದೇ ಪ್ರಕಾರದ ಕ್ರಿಕೆಟ್ ಆಡದಂತೆ ನಿಷೇಧ ಶಿಕ್ಷೆ ವಿಧಿಸಲಾಗಿದೆ. ಟು ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ವಿಶ್ವ ಕ್ರೀಡಾ ಪತ್ರಕರ್ತರ ದಿನ ಎನಿಸಿದೆ? ಜುಲೈ 2. ಕ್ರೀಡೆಗಳು ಮತ್ತು ಕ್ರೀಡಾಪಟುಗಳ ಸಾಧನೆಗಳನ್ನು ವರದಿ ಮಾಡಿ ಜನರಲ್ಲಿ ಕ್ರೀಡೆಗಳ ಕುರಿತು ಅರಿವು ಮತ್ತು ಜ್ಞಾನ ಬೆಳೆಸುವಲ್ಲಿ ಕ್ರೀಡಾ ಪತ್ರಕರ್ತರ ಪಾತ್ರ ಮಹತ್ವದ್ದು. ಪ್ರತಿ ವರ್ಷ ಜುಲೈ 2 ವಿಶ್ವ ಕ್ರೀಡಾ ಪತ್ರಕರ್ತರ ದಿನಾಚರಣೆಯಾಗುತ್ತಿದೆ. 1994 ಮೊದಲ ಬಾರಿ ಈ ದಿನಾಚರಣೆಯ ಪ್ರಸ್ತಾಪವಾಯಿತು. ಫೋರ್ ಈಸ್ ದಿ ರೈಟ್ ಆನ್ಸರ್. ದೇಶದಲ್ಲಿ ಅಥ್ಲೆಟಿಕ್ಸ್ನ ಸಮಗ್ರ ಅಭಿವೃದ್ಧಿಗಾಗಿ ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ AFIದೊಂದಿಗೆ ಯಾವ ಕಂಪನಿ ಪಾಲುದಾರಿಕೆಯ ಒಪ್ಪಂದ ಮಾಡಿಕೊಂಡಿದೆ? ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್. ದೇಶದಲ್ಲಿ ಅಥ್ಲೆಟಿಕ್ಸ್ನ ಸಮಗ್ರ ಅಭಿವೃದ್ಧಿಗಾಗಿ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ RIL ಮತ್ತು ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ AFI ದೀರ್ಘಕಾಲದ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಹಾಕಿವೆ. AFI ಮುಂಚೆ ಅಮೆಚೂರ್ ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ ಎಂಬ ಹೆಸರು ಹೊಂದಿತ್ತು. ತದನಂತರ AFI ಎಂದು ಮರುನಾಮಕರಣಗೊಂಡಿತು. 3 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಭಾರತದ ಯಾವ ಮಾಜಿ ಕ್ರಿಕೆಟ್ ನಾಯಕನನ್ನು ಬ್ರಿಟಿಷ್ ಸಂಸತ್ತು ಸನ್ಮಾನಿಸಿತು? ಸೌರವ್ ಗಂಗೂಲಿ. ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ಮತ್ತು ಭಾರತ ತಂಡ ಕಂಡ ಯಶಸ್ವಿ ನಾಯಕರಲ್ಲಿ ಒಬ್ಬರಾದ ಸೌರವ್ ಗಂಗೂಲಿಯವರನ್ನು ಬ್ರಿಟಿಷ್ ಸಂಸತ್ತು ಜುಲೈ 13 ಸನ್ಮಾನಿಸಿತು. 20 ವರ್ಷಗಳ ಹಿಂದೆ ಗಂಗೂಲಿ ನಾಯಕತ್ವದಲ್ಲಿ 2002 ಜುಲೈ 13 ಭಾರತ ಕ್ರಿಕೆಟ್ ತಂಡ ಇಂಗ್ಲೆಂಡ್ ವಿರುದ್ಧ ಇಂಗ್ಲೆಂಡ್ ನೆಲದಲ್ಲಿ ನಾರ್ತ್ ವೆಸ್ಟ್ ಟ್ರೋಫಿ ಫೈನಲ್ನಲ್ಲಿ ಜಯ ಸಾಧಿಸಿ ಚಾಂಪಿಯನ್ ಆಗಿತ್ತು. 2 ಈಸ್ ದಿ ರೈಟ್ ಆನ್ಸರ್. ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಜುಲೈನಲ್ಲಿ ಎಲ್ಲಿ ನಡೆಯಿತು? ಯುಜಿನ್ ಅಮೆರಿಕ. ಅಮೆರಿಕದ ಒರೆಗಾನ್ ರಾಜ್ಯದ ಯುಜಿನ್ನಲ್ಲಿ ಜುಲೈ 15-24 ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಕ್ರೀಡಾಕೂಟ ನಡೆಯಿತು. ಭಾರತವೂ ಸೇರಿದಂತೆ ವಿಶ್ವದ 190 ಹೆಚ್ಚು ದೇಶಗಳ ಸುಮಾರು 1900 ಅಧಿಕ ಕ್ರೀಡಾಳುಗಳು ಇದರಲ್ಲಿ ಭಾಗಿಯಾಗಿದ್ದರು. ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ 18ನೇ ಆವೃತ್ತಿ ಇದಾಗಿತ್ತು. 4 ಈಸ್ ದಿ ರೈಟ್ ಆನ್ಸರ್. ಏಷ್ಯಾ ಕಪ್ 2020 ಕ್ರಿಕೆಟ್ ಟೂರ್ನಿಯನ್ನು ಶ್ರೀಲಂಕಾದಿಂದ ಎಲ್ಲಿಗೆ ಸ್ಥಳಾಂತರಿಸಿ ನಡೆಸಲು ನಿರ್ಣಯ ಕೈಗೊಳ್ಳಲಾಗಿದೆ? UAE. ಶ್ರೀಲಂಕಾದಲ್ಲಿ ಅನಿಶ್ಚಿತತೆಯ ರಾಜಕೀಯ ಬಿಕ್ಕಟ್ಟು ಮತ್ತು ಆರ್ಥಿಕ ಸಂಕಷ್ಟದಿಂದಾಗಿ ಈ ಮುನ್ನ ನಿರ್ಧರಿಸಲಾಗಿದ್ದ ಏಷ್ಯಾ ಕಪ್ 2020 ಟೂರ್ನಿಮೆಂಟ್ ಅನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ UAEನಲ್ಲಿ ನಡೆಸಲು ಏಷ್ಯಾದ ಕ್ರಿಕೆಟ್ ಮಂಡಳಿಗಳು ನಿರ್ಣಯ ಕೈಗೊಂಡಿವೆ. ಅದೇ ರೀತಿ ನಿರ್ಣಯ ಕೈಗೊಂಡು UAEನಲ್ಲಿ ನಡೆದು ಶ್ರೀಲಂಕಾ ಚಾಂಪಿಯನ್ ಆಯಿತು. 4 ಈಸ್ ದಿ ರೈಟ್ ಆನ್ಸರ್. ನೀರಜ್ ಚೋಪ್ರಾ ಇತ್ತೀಚೆಗೆ ಎಷ್ಟು ದೂರಕ್ಕೆ ಜಾವ್ಲಿನ್ ಎಸೆದು ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಪದಕ ಜಯಿಸಿದರು? 88.13 ಮೀಟರ್. ಅಮೆರಿಕದ ಒರೆಗಾನ್ ರಾಜ್ಯದ ಯುಜಿನ್ನಲ್ಲಿ ನಡೆದ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಜಾವ್ಲಿನ್ ಥ್ರೋ ಸ್ಪರ್ಧಿ ನೀರಜ್ ಚೋಪ್ರಾ 88.13 ಮೀಟರ್ ದೂರಕ್ಕೆ ಜಾವ್ಲಿನ್ ಎಸೆದು ಬೆಳ್ಳಿ ಪದಕದ ಸಾಧನೆಗೈದರು. ಗ್ರೆನೇಡಾದ ಸ್ಪರ್ಧಿ ಆಂಡರ್ಸನ್ ಪೀಟರ್ಸ್ 90.54 ಮೀಟರ್ ಎಸೆತದಲ್ಲಿ ಸ್ವರ್ಣ ಪದಕ ತಮ್ಮದಾಗಿಸಿಕೊಂಡರು. ಕಳೆದ ವರ್ಷ ನೀರಜ್ ಚೋಪ್ರಾ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ
88.58 ಮೀಟರ್ ಎಸೆತದಲ್ಲಿ ಚಿನ್ನದ ಪದಕ ಜಯಿಸಿದ್ದರು. ಒನ್ ಈಸ್ ದಿ ರೈಟ್ ಆನ್ಸರ್. ಸಂಪೂರ್ಣವಾಗಿ ಈ ಸ್ಪೋರ್ಟ್ಸ್ ಮತ್ತು ಗೇಮ್ಸ್ಗೆ ಸಂಬಂಧಪಟ್ಟಿರುವಂತಹ ವಿಡಿಯೋವನ್ನು ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.